ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಈಗ ತಾನೇ ಒಂದು ಅಫಿಷಿಯಲ್ ಟೀಸರ್ ನೋಡ್ಕೊಂಬಂದೆ, ಡಂಕಿ ಅಂತ. ಟೀಸರಲ್ಲಿ ಸ್ಟೋರಿ ಏನು, ಪಾತ್ರಗಳು ಯಾರ್ಯಾರೇನೇನು, ಅವರ ಪಾತ್ರದ ಮಹತ್ವವೇನು ಅನ್ನೋದನ್ನ ಎಲ್ಲ ರಿವೀಲ್ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ರಿಲೀಸಿಂಗ್ ಡೇಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬನ್ನಿ, ಟೀಸರ್ನ ಸ್ಟೋರಿ ವಿಚಾರಕ್ಕೆ ಹೋದರೆ ಒಂದು ನಾಲ್ಕು ಜನ ಸ್ನೇಹಿತರು, ಆ ಸ್ನೇಹಿತರು ಅವರಿಗೆ ಆ ಕನಸಿರುತ್ತೆ, ನಾನು ಇಂಗ್ಲೆಂಡಿಗೆ ಹೋಗಿ ನನ್ನ ಜೀವನನ ನಾನು ಕಟ್ಕೊಬೇಕು, ಹಾಗೆ ಇಂಗ್ಲೆಂಡಲ್ಲಿ ಏನೇನು ಕನಸನ್ನ ಅವರು ಕಟ್ಕೊಂಡಿರ್ತಾರೋ ಅಲ್ಲಿ ಹೋಗಾದ ಮೇಲೆ ಆ ರಿಯಾಲಿಟಿ ಬೇರೆ ತರನೇ ಇರುತ್ತೆ ಅಂತ ಅನ್ಬೋದು. ಶಾರುಖ್ ಖಾನ್ ಅವರ ಪಾತ್ರ ಇವ್ರು ನಾಲ್ಕು ಜನಕ್ಕೆ ಹೇಗೆ ಕನೆಕ್ಟಿವ್ ಆಗಿದೆ, ಮತ್ತೆ ಇವರು ಹೇಗೆ ಶಾರುಖ್ ಖಾನ್ ಅವರು ಹೆಲ್ಪ್ ಮಾಡ್ತಾರೆ ಈ ನಾಲ್ಕು ಜನಗಳಿಗೆ, ಮತ್ತೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು. ಹಾಗೆ ಟೀಸರಲ್ಲೂ ಟೀಸ್ ಮಾಡಿದ್ದಾರೆ, ಡಾಪ್ ಟೂನ ಒಂದು ಕಮಿಂಗ್ ಸುನ್ ಅಂತ ಅದನ್ನು ಟೀಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಡೇಟ್ ಬರುತ್ತೆ. ಹಾಗೆ ಇದರಲ್ಲಿ ಟೀಸರಲ್ಲಿ ತೋರಿಸಿರೋ ಥರ ಒಂದು ವಿಜುವಲಿ ಫ್ಯಾಮಿಲಿ ಡ್ರಾಮಾ ಆಗಲಿ, ಅಲ್ಲಲ್ಲಿ ಬರೋ ಒಂದು ಕಾಮಿಡಿ ಎಲಿಮೆಂಟ್ಸ್ಗಳಾಗಲಿ ಸಿಕ್ಕಾಬಟ್ಟೆ ಫನ್ ಮಾಡ್ತು ಅಂತ ಅನ್ಬೋದು. ಹಾಗೆ ಆ ಸ್ಟಾರ್ಟಿಂಗಲ್ಲಿ ಬರೋ ಒಂದು ಸಾಂಗು, ಈ ಸ್ಟೋರಿ ಏನು ಅನ್ನೋದನ್ನು ಆ ಸಾಂಗ್ ಮುಖಾಂತರ ರೆಪ್ರೆಸೆಂಟ್ ಮಾಡಿರೋ ವಿಧಾನ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂತ ಅನ್ಬೋದು. ಆ ಸಾಂಗು ಕೇಳೋದಕ್ಕೆ ಇಷ್ಟ ಆಗೋ ರೀತಿನೇ ಇತ್ತು ಅಂತ ಅನ್ಬೋದು. ಹಾಗೆ ಇದರಲ್ಲಿ ಯೂಸ್ ಮಾಡಿರೋ ವಿಜುವಲೈಸೇಷನ್ಸ್ಗಳಾಗಲಿ, ಕೆಲವೊಂದು ಕಡೆ ಆ ರಿಎಫೆಕ್ಟ್ಸ್ ವರ್ಕ್ಗಳು ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಪಾತ್ರದ ಬಗ್ಗೆನೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ಅವರ ಯುನಿಕ್ನೆಸ್ ಏನು ಅನ್ನೋದನ್ನು ನಮಗೆ ರಿವೀಲ್ ಮಾಡಿದ್ದಾರೆ ಅಂತ ಅನ್ಬೋದು. ಎಸ್ಪೆಷಲಿ ಆ ಟೀಚರ್ನ ಕ್ಯಾರೆಕ್ಟರ್ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಅನ್ಬೋದು. ಟೀಸರ್ ನೋಡ್ತಾ ಒಂದು ಫ್ಯಾಮಿಲಿ ಡ್ರಾಮಾ ಇರತ್ತೆ ಅಂತ ಗೊತ್ತಾಗ್ತಾ ಇದೆ, ಅದ್ರ ನಡುವೆ ಒಂದು ಸಣ್ಣ ಒಂದು ಲವ್ ಸ್ಟೋರಿ, ಅದು ಒಂಥರ ಯುನಿಕ್ ಆಗಿ ಫೀಲ್ ಆಯಿತು ಅಂತ ಅನ್ಬೋದು. ಅದರಲ್ಲಿ ಕೆಲವೊಂದು ಕಾಮಿಡಿ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ, ಹಾಗೆ ಒಂದು ಸೀರಿಯಸ್ ಟಾಪಿಕ್ನು ಇದರಲ್ಲಿ ಮುಟ್ತಾರೆ ಅನ್ನೋದನ್ನ ಟೀಸರ್ ಮುಖಾಂತರ ನಮಗೆ ನೋಡ್ರೆ ಗೊತ್ತಾಗುತ್ತೆ ಅಂತ ಅನ್ಬೋದು. ಆ ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನೆಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ ಅನ್ನೋದು ನಮಗೆ ಟೀಸರ್ ನೋಡ್ತಾ ಅನಿಸ್ತಾ ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ರಿಲೀಸಿಂಗ್ ಡೇಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಇದೇ 21ನೇ ಡಿಸೆಂಬರ್ಗೆ ರಿಲೀಸ್ ಆಗ್ತಾ ಇದೆ ಅಂತ ಅನ್ಬೋದು. ಟೀಸರ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಮೂವಿಯ ಎಕ್ಸ್ಪೆಕ್ಟೇಷನ್ ಈ ಟೀಸರ್ ಮುಖಾಂತರ ಜಾಸ್ತಿನೇ ಆಗ್ತಾ ಇದೆ ಅಂತ ಅನ್ಬೋದು. ನನಗಂತೂ ಈ ಟೀಸರು ಸಿಕ್ಕಾಬಟ್ಟೆ ಇಂಪ್ರೆಸಿವ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ನಮ್ಮ ಶಾರುಖ್ ಖಾನ್ ಸರ್ ಅವರ ಬರ್ತ್ಡೇ ಇವತ್ತು, ಹ್ಯಾಪಿ ಬರ್ತ್ಡೇ ಸರ್. ಹಾಗೆ ಈ ಟೀಸರ್ನ ನೀವಿನ್ನೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೇನೆ.